ಮುಸ್ಕರಾಯಿತು. ನಮ್ಮ ಕೂಟದವರು ಕೊಟ್ಟಂಥ ಕರೆ ಮೇಲೆಗೆ ನಾಲ್ಕು ದಿನ ಏನು ಮುಸ್ಕರಾಯಿತು. ಆ ಮುಷ್ಕರದ ಮಹತ್ವದ ಬೇಡಿಕೆ ಸಾರಿಗೆ ನೌಕರ, ಸರ್ಕಾರಿ ನೌಕರ, ಇದು ನಮ್ಮ ಸಂಘದ ಮೂಲ ಹೋರಾಟದ ನಮ್ಮ ಘೋಷಣೆಯಾಗಿತ್ತು. ಆವಾಗ ಸನ್ಮಾನ್ಯ ಮಂತ್ರಿಗಳಾದಂಥ ಬಸವರಾಜ್ ಅವರು, ಬಸವರಾಜ ಬೊಮ್ಮಾಯಿ ಅವರು ಮತ್ತು ಆರ್ ಅಶೋಕ್ ಅವರು ಆ ಕೂಟದ ಪದಾಧಿಕಾರಿಗಳನ್ನು ಸಂತೈಸಿ ಸ್ಟ್ರೈಕನ್ನು ಹಿಂತಕೊಂಡ್ರು. ಆದರೆ ಸಾರಿಗೆ ನೌಕರ, ಸರ್ಕಾರಿ ನೌಕರನ್ನು ಬೇಡಿಕೆ ಬದಲಾಗಿ ಆರನೇ ವೇತನ ಆಯೋಗದ ಶಿಫಾರಸುಗಳನ್ನು ಜಾರಿ ಮಾಡ್ತೇವೆ ಮತ್ತು ಮಿಕ್ಕಿದ ಬೇಡಿಕೆ ನಮ್ಮಲ್ಲ ಅಲ್ಲ, ಸಣ್ಣ ಪುಟ್ಟ ಬೇಡಿಕೆ ಅವೆಲ್ಲ ಸರಿಪಡಿಸುವಂಥವು. ಮುಖ್ಯವಾದಂಥ ಬೇಡಿಕೆ ಸರ್ಕಾರಿ ನೌಕರ, ಸಾರಿಗೆ ನೌಕರ, ಸಾರಿಗೆ ನೌಕರ, ಸರ್ಕಾರಿ ನೌಕರ, ಅದಾದರೆ ವೇತನ ಆಯೋಗಗಳಾದ ಎಲ್ಲ ಶಿಫಾರಸುಗಳು ಜಾರಿ ಆಗ್ತವೆ. ಇದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಆದರೆ ಈ ಬಾರಿ BJP ಎಲ್ಲ ಮಂತ್ರಿಗಳು 10 ದಿನ ಆಯಿತು, ಮುಷ್ಕರ ನಿರತ ಕಾರ್ಮಿಕರ ನಾಯಕರನ್ನು ಯಾರನ್ನೂ ಕರೆದು ಮಾತಾಡ್ತಾ ಇಲ್ಲ, ಬರೀ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಆರೋಪ ಮಾಡ್ತಾನೆ, ಇನ್ನೊಂದು ಏನು ಮಾಡ್ತಾ ಇದ್ದಾರೆ ಅಂದರೆ SMS ಜಾರಿ ಮಾಡಿದ್ದಾರೆ. ಅವರ ಆದಿನದ ಅಧಿಕಾರಿ ಕಾರ್ಮಿಕ ಇಲಾಖೆಯ ಅಧಿಕಾರಿಗಳನ್ನು ಬಳಸಿಕೊಂಡು ಮುಷ್ಕರ ನಿಷೇಧ ಮಾಡಿದ್ದಾರೆ. ಅದಷ್ಟೇ ಅಲ್ಲ, 55 ವರ್ಷಗಳ ಪೂರೈಸಿದಂಥ ನೌಕರರ ಮೆಡಿಕಲ್ ಫಿಟ್ನೆಸ್ ಸರ್ಟಿಫಿಕೇಟ್ ಕೇಳ್ತಾ ಇದ್ದಾರೆ. ತರಬೇತಿಯಲ್ಲಿರುವಂಥ ಎಲ್ಲ ನೌಕರರನ್ನು ಅಮಾನತುಗೊಳಿಸ್ತಿದ್ದಾರೆ. ತರಬೇತಿಯಲ್ಲಿ ಹೆಚ್ಚಾಗಿರುವಂಥವ್ರು ಬ್ಯಾಕ್ಲಾಗ್ ಹುದ್ದೆಯಿಂದ ಬಂದಂಥ SC ST ಗಳು. ಈಗ ಅದನ್ನು ಗುರಿ ಮಾಡಿಕೊಂಡು ಯಾವುದೇ ಸಂದರ್ಭದಲ್ಲಿ ನಾವು ಈ ಸಮಾಜದಲ್ಲಿ ನೋಡಿದ್ದೇವೆ, ಆಹುತಿ ಕೊಡಬೇಕಾದ್ರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದನ್ನು ಕೊಡುವಂಥದ್ದು ಒಂದು ಈ ದೇಶದ ಸಂಪ್ರದಾಯ ಅಂತ ಅನಿಸ್ಬಿಡುತ್ತೆ ನಮಗೆ. ಅಷ್ಟೊಂದು ಬೇಜಾರಾಗ್ಬಿಡುತ್ತೆ. ಈಗ 2000 ಜನಗಳ ಮೇಲೆ ಏನು ಈಗ ಕ್ರಮ ಜರುಗಿಸಿದ್ದಾರೆ, ಅದು ಯಾವುದೇ ರೂಪದ ಕ್ರಮ ಆಗಿರ್ಬೋದು, ಹೆಚ್ಚಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರ ಮೇಲೆ ಆಗಿದೆ, ವರ್ಗಾವಣೆ ಇರ್ಬೋದು, ಅಮಾನತ್ ಇರ್ಬೋದು. ಇದನ್ನು ನಾನು ಖಂಡಿಸ್ತೇನೆ. ಸಾರಿಗೆ ಸಂಸ್ಥೆಯ ಅಧಿಕಾರಿಗಳು ಈ ಜಾತಿ ಭಾವನೆಯಿಂದ ಮಾಡೋದು ಸರಿಯಲ್ಲ ಅಂತ. ಆದ್ದರಿಂದ ಇಲ್ಲಿ ಎಲ್ಲಿಯೋ ನಮ್ಮ ಬೆಂಗಳೂರು ಸೌತ್ ಲೋಕಸಭಾ ಸದಸ್ಯರಾದಂಥ BJPಯ ತೇಜಸ್ವಿ ಸೂರ್ಯ ಇದ್ದಾರಲ್ಲ, ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯನ್ನು ಖಾಸೀಕರಣ ಮಾಡಬೇಕಂತ ಈ ಮುಷ್ಕರಕ್ಕಿಂತ ಮೊದಲ ಹೇಳಿದರು. ಲಕ್ಷ್ಮಣ ಸವಡಿಯವರು ಮಂತ್ರಿಗಳಾದ ತಕ್ಷಣ ಈ ಸಾರಿಗೆ ಸಂಸ್ಥೆಗಳನ್ನು ಖಾಸೀಕರಣ ಮಾಡ್ತೇನೆ ಅಂತ ಹೇಳಿದರು. ಕೇಂದ್ರದಲ್ಲಿರುವಂಥ ಮೋದಿ ಸರ್ಕಾರ ಈಗಾಗಲೇ ಎಲ್ಲ ಖಾಸೀಕರಣ ಮಾಡಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಹಿಂದುಳಿದ ವರ್ಗದವರಿಗೆ ಮೀಸಲಾತಿಯ ನೀತಿಯನ್ನು ಸಂಪೂರ್ಣವಾಗಿ ವಂಚನೆ ಮಾಡುವಂಥ ನೆರಳಲ್ಲಿ ನಿಂತ್ಕೊಂಡು ನೋಡೋದಾದರೆ ಅದನ್ನೇ ಹೇಳ್ತಿರೋದು. ಆದ್ದರಿಂದ ಈ ಮೀಸಲಾತಿಯನ್ನು ವಂಚನೆ ಮಾಡುವಂಥ ಖಾಸೀಕರಣಕ್ಕೆ ನಾವು ವಿರೋಧವಾಗಿ, ನಾನು ವಿಶೇಷವಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ನಮ್ಮ ಸಂಘದ ಸದಸ್ಯರಿಗೆ ಕೂಡಲೇ ಮುಷ್ಕರವನ್ನು ಕೈಬಿಟ್ಟು ನಮ್ಮ ಏನು ಈ ನಮ್ಮ ಬೇಡಿಕೆಯನ್ನು ನಾವು ಮುಂದೆ ಸರಿ ಸಂದರ್ಭದಲ್ಲಿ ನಾವು ನೋಡ್ಕೊತೇವೆ. ನೀವು ಕೆಲಸಕ್ಕೆ ಹಾಜರಾಗಬೇಕು. ಸಾರಿಗೆ ಸಂಸ್ಥೆ ಎಲ್ಲ ನೌಕರಸ್ಥರು ನಾನು ವಿನಂತಿ ಮಾಡ್ಕೊಳ್ತೇನೆ. ಈ ಏನು ದಬ್ಬಾಳಿಕೆ ಇದೆಯಲ್ಲ, ದಬ್ಬಾಳಿಕೆಯಿಂದ ಹೋರಾಟ ನಮ್ಮ ಮುಂದುವರಿಯೋಣ, ಬೇಡ ಅನ್ನೋದಲ್ಲ, ಆದರೆ ಮುಷ್ಕರ ಒಂದೇ ಅದಕ್ಕೆ ಅಂತಿಮ ಅಲ್ಲ, ಬೇರೆ ಬೇರೆ ರೂಪದಿಂದ ಹೋರಾಟ ಮಾಡೋಣ ಅಂಥೇಳಿ ಈ ಮುಷ್ಕರದಿಂದ ನಾವು ಸಾರಿಗೆ ಸಂಸ್ಥೆಗಳು ಉಳಿಬೇಕಾದರೆ, ಸರ್ಕಾರಿ ಸ್ವಾಮ್ಯದಲ್ಲಿ ಉಳಿಬೇಕಾದರೆ ಮುಷ್ಕರ ಬೇಡ ಅಂಥೇಳಿ ನಾನು ವಿನಂತಿ ಮಾಡಬೇಕು. ಕರ್ತವ್ಯಕ್ಕೆ ಹಾಜರಾಗಬೇಕು ಎಲ್ಲರೂ.